हेलो डियर स्टूडेंट्स, सो इन प्रीवियस क्लास वी हैव ऑलरेडी डिस्कस अबाउट द सम कैरेक्टरिस्टिक ऑफ सिंपल हार्मोनिक मोशन, दैट इज फ्रीक्वेंसी एंड फेज. सो फ्रीक्वेंसी इज रेसिप्रोकल ऑफ पीरियड, रिमेंबर. सो द यूनिट ऑफ फ्रीक्वेंसी इज हर्ज, और यू कैन ऑल्सो कॉल्ड साइकल्स पर सेकेंड ऑल्सो. And phase is a physical quantity and it is expressed in terms of degrees or radian. Okay, adu yav position dalli ide anta helodana phase, remember. Okay, so today we have to discuss the term displacement. See, in case of harmonic motion, ee harmonic motion dalli neevu nodidri andre ಒಂದು ಪಾರ್ಟಿಕಲ್ ಏನು ಮಾಡ್ತಾ ಇರತ್ತೆ ಅಂದರೆ ಒಂದು ಮೀನ್ ಪೊಸಿಷನ್ದಿಂದೆ ಅಥವಾ ಇಕ್ವಿಲಿಬ್ರಿಯಂ ಪೊಸಿಷನ್ದಿಂದೆ ಓಕೆ ದೂರ ಹೋಗುತ್ತೆ ಮತ್ತು ಅಲ್ಲೇ ಬರುತ್ತೆ ಮತ್ತು ರಿವರ್ಸ್ ಹೋಗುತ್ತೆ ಮತ್ತು ಅಲ್ಲೇ ಬರುತ್ತೆ ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಫಸ್ಟ್ ವಿಡಿಯೋ ಆ ಸ್ಪ್ರಿಂಗ್ಗೆ ಒಂದು ಮಾಸಿವ್ ಆಬ್ಜೆಕ್ಟನ್ನು ನಾವು ಸಸ್ಪೆಂಡ್ ಮಾಡಿದಾಗ ಅದು ಆಸಿಲೇಟ್ ಆಗ್ತಾ ಇತ್ತು ಅಂದರೆ ಆ ಮಾಸಿವ್ ಆಬ್ಜೆಕ್ಟು ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇತ್ತು ಬಟ್ ಫೈನಲಿ ಒಂದು ಪೊಸಿಷನ್ಗೆ ಬಂದಿಲ್ಲತ್ತಲ್ಲ ದ್ಯಾಟ್ ಒನ್ ಇಸ್ ದ ಇಕ್ವಿಲಿಬ್ರಿಯಂ ಪೊಸಿಷನ್ ಅದರಿಂದ ಮೇಲ್ಗಡೆನೇ ಹೋಗುತ್ತೆ ಮತ್ತು ಅಲ್ಲೇ ಬರುತ್ತೆ ಮತ್ತು ಕೆಳಗಡೆ ಹೋಗುತ್ತೆ ಅಲ್ಲೇ ಬರುತ್ತೆ ಸೊ ಈ ರೀತಿಯಾಗುವಂಥ ಮೋಷನ್ ಇದು ರಿಪೀಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ಲಿ ಇಟ್ ಈಸ್ ರಿಪೀಟೆಡ್ ಸೊ ಇದಕ್ಕೆ ಹಾರ್ಮೋನಿಕ್ ಮೋಷನ್ ಅಥವಾ ಇದು ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ ಓಕೆ ಅದೇ ರೀತಿ ನಾವು ಪೆಂಡುಲಮನ್ನು ತಗೊಂಡ್ರೆ ಒಂದು ಪೆಂಡುಲಮನ್ನು ತಗೊಂಡ್ರೆ ಅಲ್ಲಿನೂ ಸಹಿತ ಆ ಮಾಸಿವ್ ಆಬ್ಜೆಕ್ಟ್ ವಿಚ್ ಸಸ್ಪೆಂಡೆಡ್ ವಿತ್ ದಿ ಹೆಲ್ಪ್ ಆಫ್ ಥ್ರೆಡ್ ಅದು ಒಂದು ರೈಟ್ ಸೈಡ್ ಹೋಗುತ್ತೆ ಮತ್ತು ರಿಟರ್ನ್ ಅಲ್ಲೇ ಬರುತ್ತೆ ಮತ್ತು ಲೆಫ್ಟ್ ಸೈಡ್ ಹೋಗುತ್ತೆ ಮತ್ತು ರಿಟರ್ನ್ ಅಲ್ಲೇ ಬರುತ್ತೆ ಸೊ ಏನಾಗ್ತಾ ಇದೆ ಅಂದರೆ ಅದರದ್ದು ಪೊಸಿಷನ್ ಮತ್ತು ಆ್ಯಸ್ ಇಟ್ ಈಸ್ಗೆ ಬರ್ತಾ ಇದೆ ಸೊ ಹಿಂಗಂತ ಹೇಳಿ ಅದು ಸ್ಟಾಪ್ ಆಗಿಲ್ಲ ಅಥವಾ ಅದು ಮೋಷನ್ ಕಂಟಿನ್ಯೂಸ್ಲಿ ಇದೆ ಸೊ ರಿಪೀಟ್ ಆಗ್ತಾ ಇದೆ ಸೊ ದಟ್ ಈಸ್ ಹಾರ್ಮೋನಿಕ್ ಮೋಷನ್ ಸೊ ನಮಗೆ ಬೇಕಾಗಿದ್ದೇನು ಡಿಸ್ಪ್ಲೇಸ್ಮೆಂಟ್ ಓಕೆ ಅಥವಾ ಇಕ್ವೇಷನನ್ನು ನಾವು ನೋಡೋಣ ಈಗ ನೀವು ಸಪೋಸ್ ಡಿಸ್ಪ್ಲೇಸ್ಮೆಂಟ್ ನೀವು ಹೇಳಬೇಕಾದ್ರೆ ಒಂದು ಇಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಏನಾಗತ್ತೆ ಒಂದು ಎಂಡಿಗೆ ಹೋಗುತ್ತೆ ಮತ್ತು ರಿಟರ್ನ್ ಬರುತ್ತೆ ಮತ್ತು ಇನ್ನೊಂದು ಎಂಡಿಗೆ ಹೋಗುತ್ತೆ ಮತ್ತು ರಿಟರ್ನ್ ಬರುತ್ತೆ ಸಪೋಸ್ ಇಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಫಾರ್ ಎಕ್ಸಾಂಪಲ್ ಒಂದು 5 ಮೀಟರ್ ದೂರ ಹೋಗಿದೆ ಅಂತ ತಿಳ್ಕೊಳ್ಳೋಣ ಆ 5 ಮೀಟರ್ದಿಂದ ನಾವು ರಿಲೀಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಒಂದು ಪೆಂಡುಲಮನ್ನು ಒಂದು 5 ಮೀಟರ್ದಿಂದ ನಾವು ರಿಲೀಸ್ ಮಾಡಿದಾಗ ಈ 5 ಮೀಟರ್ ಅನ್ನೋದೇನು ಅದರ ಇಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಇರುವಂತಹ ದೂರ ಓಕೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅವಾಗ ಏನಾಗತ್ತೆ ಆ 5 ಮೀಟರ್ದಿಂದ ನಾವು ರಿಲೀಸ್ ಮಾಡಿದಾಗ ಅದು ಇಕ್ವಿಲಿಬ್ರಿಯಂ ಬರುತ್ತೆ ಮತ್ತು ಆ ಕಡೆ ಆ ಇಕ್ವಿಲಿಬ್ರಿಯಂದಿಂದ 5 ಮೀಟರ್ ದೂರ ಆ ಕಡೆ ಹೋಗುತ್ತೆ ಸೊ ಮತ್ತು ಇಕ್ವಿಲಿಬ್ರಿಯಂ ಬರುತ್ತೆ ಮತ್ತು ಆ ಕಡೆ ಹೋಗುತ್ತೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ಆ 5 ಅನ್ನುವಂಥ ನಂಬರು ರಿಪೀಟ್ ಆಗ್ತಾ ಇದೆ ಬಟ್ ಏನಾಗ್ತಾ ಇದೆ 5 ವ್ಯಾಲ್ಯೂ ಕಡಿಮೆ ಆಗ್ತಾ 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 0 ಆಗಿದೆ ನೆಗೆಟಿವ್ ಆಗ್ತಾ 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 -5 ಆಗಿದೆ ಮತ್ತು 0 ಆಗ್ತಾ ಇದೆ ಮತ್ತು 5 ಆಗ್ತಾ ಇದೆ ಸೊ ಈ ರೀತಿ ಒಂದು ನಂಬರು ರಿಪೀಟ್ ಆಗ್ತಾ ಇದೆ ಅರ್ಥ ಆಯ್ತಾ ಸೊ ಹಾಗಾದರೆ ಈ ಒಂದು ನಂಬರನ್ನು ಆ್ಯಸ್ ಎ ಫಂಕ್ಷನ್ ಆಫ್ ಟೈಮ್ ಅಂತ ನಾವು ಬರೆಯೋಣ ಆ್ಯಂಡ್ ದ್ಯಾಟ್ ನಂಬರ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಎ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಪ್ಲಿಟ್ಯೂಡ್ ಆ್ಯಂಪ್ಲಿಟ್ಯೂಡ್ ಮೀನ್ಸ್ ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆರ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಫ್ರಮ್ ದ ಇಕ್ವಿಲಿಬ್ರಿಯಂ ಪೊಸಿಷನ್ ಸೊ ಏನಾಗ್ತಾ ಇದೆ ಈಗ ಟಿ ಈಕ್ವಲ್ ಟು 0 ಅಂತ ನಾವು ಹಾಕಿದಾಗ ನಮಗೇನು ಸಿಗಬೇಕಾಗಿದೆ ನಾವು ಒಂದು ಎಂಡ್ದಿಂದ ಸ್ಟಾರ್ಟ್ ಮಾಡಿಕೊಂಡೇವಿ ಟಿ ಈಕ್ವಲ್ ಟು 0 ಅಂತ ಹಾಕಿದಾಗ ಆ ನಂಬರ್ ಸಿಗಬೇಕಾಗಿದೆ ಓಕೆ ಮತ್ತು ಆ ನಂಬರು 0 ಆಗಬೇಕು ಮತ್ತು ಆ ಕಡೆ ಹೋದಾಗ ಆ ನಂಬರು ಮೈನಸ್ ಆಗಬೇಕು ಮತ್ತು 0 ಆಗಬೇಕು ಮತ್ತು ಆ್ಯಸ್ ಇಟ್ ಈಸ್ ಬರಬೇಕು ಸೊ ಹೋಗಿ ರಿಟರ್ನ್ ಬಂದಾಗ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಒಂದು ಆಸಿಲೇಷನ್ ಆಯಿತು ಒಂದು ವೈಬ್ರೇಷನ್ ಆಯಿತು ಓಕೆ
ಸೊ ಈ ಒಂದು ವೈಬ್ರೇಷನನ್ನು ಅಥವಾ ಒಂದು ಆಸಿಲೇಷನನ್ನು ಓಕೆ ನಾವು 2π ಅಂತ ಕರೆಯೋಣ. ಓಕೆ ಸೊ 2π ಮೀನ್ಸ್ ಒನ್ ರೌಂಡ್ ಈಸ್ ಓವರ್. ಹಾಗಾದರೆ ಈ ಒಂದು ಎಂಡ್ದಿಂದ ನಾವು ರಿಲೀಸ್ ಮಾಡಿದಾಗ ಈಕ್ವಿಲಿಬ್ರಿಯಮ್ದಲ್ಲಿ ಹಾದು ಇನ್ನೊಂದು ಎಂಡಿಗೆ ಹೋಗೋದಕ್ಕೆ 2π ಆಗತ್ತೆ, ಸಾರಿ ಪೈ ಆಗತ್ತೆ. ಓಕೆ ಸೊ ಹಾಗಾದರೆ ಒಂದು ಎಂಡ್ದಿಂದ ಈಕ್ವಿಲಿಬ್ರಿಯಮ್ ಪೊಸಿಷನ್ಗೆ ಬರುವಂತಹ ಆ್ಯಂಗಲ್ಗೆ ನಾವು ಪೈ ಬೈ ಟೂ ಅಂತ ಕರೆಯೋಣ. ಸೊ ಹಾಗಾದರೆ ನಮಗೇನಾಗ ಬೇಕಾಗಿದೆ, ಜೀರೋ ಇದ್ದಾಗ ಆ್ಯಂಪ್ಲಿಟ್ಯೂಡ್ ಸಿಗಬೇಕು, ಪೈ ಆದಾಗ ಜೀರೋ ಆಗಬೇಕು, ಪೈ ಬೈ ಟೂ ಆದಾಗ ಜೀರೋ ಆಗಬೇಕು, ಪೈ ಆದಾಗ ಮೈನಸ್ ಆ್ಯಂಪ್ಲಿಟ್ಯೂಡ್ ಆಗಬೇಕು. ಸೊ 3π/2 ಅಂತ ಆದಾಗ ಅಗೇನ್ ಜೀರೋ ಸಿಗಬೇಕು, 2π ಆದಾಗ ಮತ್ತೆ ಒಳ್ಳೆ ಆ್ಯಂಪ್ಲಿಟ್ಯೂಡ್ ಏ ಸಿಗಬೇಕು. ಸೊ ಇದಕ್ಕೆ ಅಗ್ದಿ ಸೂಟೇಬಲ್ ಏನಂತ ಬರಿತೀವಿ ನಾವು ಅಂದರೆ ಎಫ್ ಆಫ್ ಟಿ ಈಕ್ವಲ್ ಟು ಎ ಇಂಟು ಕಾಸ್ ಟೀಟಾ. ಓಕೆ ಸೊ ಈ ಕ್ಲಿಯರ್ಲಿ ಟೀಟಾ ಜೀರೋ ಇದ್ದಾಗ ಏ ಸಿಗತ್ತೆ, ಟೀಟಾ π/2 ಇದ್ದಾಗ ಜೀರೋ ಆಗತ್ತೆ, ಟೀಟಾ ಪೈ ಇದ್ದಾಗ ಮೈನಸ್ ಎ ಆಗತ್ತೆ, ಟೀಟಾ 3π/2 ಇದ್ದಾಗ ಅಗೇನ್ ಜೀರೋ ಸಿಗತ್ತೆ. ಹಾಗಾದ್ರೆ ವಾಟ್ ಇಸ್ ದಿಸ್ ಟೀಟಾ? ಟೀಟಾ ಯು ಕ್ಯಾನ್ ಸೇ ಒಮೇಗಾ ಇಂಟು ಟಿ, ಬಿಕಾಸ್ ಟೀಟಾ ಇಸ್ ದ ಫಂಕ್ಷನ್ ಆಫ್ ಟೈಮ್. ಒಮೇಗಾ ಮೀನ್ಸ್ ಎಂಗ್ಯುಲರ್ ಫ್ರೀಕ್ವೆನ್ಸಿ. ಓಕೆ ಸೊ ಹಾಗಾದರೆ ಈಸಿಲಿ ವಿ ಕ್ಯಾನ್ ರೈಟ್ ದ ಫಂಕ್ಷನ್ ಎಫ್ ಆಫ್ ಟಿ ಆ್ಯಸ್ ಎ ಕಾಸ್ ಒಮೇಗಾ ಟಿ. ಅರ್ಥ ಆಯ್ತಾ? ಸೊ ಹಾಗಾದರೆ ಒಂದು ರೊಟೇಷನ್ ಹೋಗಿ ಬರಲಿಕ್ಕೆ ಎಷ್ಟು ಟೈಮ್ ತೊಗೊಳತ್ತೆ ಅಲ್ಲ, ಅದಕ್ಕೆ ಪಿರಿಯಡ್ ಅಂತ ಕರಿತೀವಿ. ಒಂದು ಸಲ ಹೋಗಿ ಬಂದಾಗ ಆಗುವಂಥ ಆ್ಯಂಗಲ್ಗೆ ನಾವು 2π ಅಂತ ಕರೆದ್ರೆ ಓಕೆ ಸೊ ದ್ಯಾಟ್ ಟೈಮ್ ಟಿ ಈಸ್ 2π/ω ಆರ್ ಒಮೇಗಾ ಈಕ್ವಲ್ ಟು 2π/T. ಓಕೆ ಹಾಗಾದರೆ ಈ ಒಂದು ಆ್ಯಂಗಲ್ ಬೈ ಟೈಮ್ ಈಸ್ ಸ್ಪೀಡ್, ದ್ಯಾಟ್ ಈಸ್ ಆ್ಯಂಗ್ಯುಲರ್ ಸ್ಪೀಡ್ ಒಮೇಗಾ. ಓಕೆ ಸೊ ಅದೇ ರೀತಿ ಹೇಗೆ ನಾವು ಎಫ್ ಆಫ್ ಟಿ ಈಕ್ವಲ್ ಟು ಎ ಕಾಸ್ ಒಮೇಗಾ ಟಿ ಅಂತ ಬರೆದೇವಲ್ಲ, ಅದೇ ರೀತಿ ನಾವು ಎಫ್ ಆಫ್ ಟಿ ಈಕ್ವಲ್ ಟು ಎ ಸೈನ್ ಒಮೇಗಾ ಟಿ ಅಂತಲೂ ಬರೀಬೋದು. ಇದು ಯಾವಾಗ ಬರೀಬೋದು ಅಂದರೆ ನಾವು ಈಕ್ವಿಲಿಬ್ರಿಯಮ್ದಿಂದ ಟೈಮಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅಂದರೆ ಟಿ ಈಕ್ವಲ್ ಟು ಜೀರೋ ಇದ್ದಾಗ ಜೀರೋ ಸಿಗಬೇಕು. ಓಕೆ ಟಿ ಈಕ್ವಲ್ ಟು ಕ್ಯಾಪಿಟಲ್ ಟಿ ಬೈ 4 ಅಂದರೆ ಏನು, ಒಂದು ಆಸಿಲೇಷನ್ ಆಗಲಿಕ್ಕೆ ತಗೊಳ್ಳುವಂಥ ಟೈಮ್ ಕ್ಯಾಪಿಟಲ್ ಟಿ ಅಂತ ಕರಿತೀವಿ, ದಟ್ ಈಸ್ ಪೀರಿಯಡ್. ಇಲ್ಲಿ ಒಂದು ಆಸಿಲೇಷನ್ ಆಗಿಲ್ಲ, ಹಾಫ್ ಆಗಿಲ್ಲ, ಹಾಫ್ ಅದು ಹಾಫ್ ಅಂದರೆ ಟಿ ಬೈ 4, 1/4 ಆಸಿಲೇಷನ್ಗೆ ಟೈಮಿಂಗ್ ಟಿ ಬೈ 4 ಅಂತ ಕರೆಯೋಣ. ಟಿ ಬೈ 4 ಆದಾಗ ಎ ಆಗಬೇಕು, ಟಿ ಆದಾಗ ಅಗೇನ್ ಟಿ ಬೈ 2 ಆದಾಗ ಅಗೇನ್ ಜೀರೋ ಆಗಬೇಕು. ಸೊ ಈ ರೀತಿ ಟೈಮಿಂಗ್ದಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟು ಎ ಜೀರೋ ಎ, ಅರ್ಥ ಆಯ್ತಾ, ಎ ಜೀರೋ ಮೈನಸ್ ಎ. ಓಕೆ ಸೊ ಈ ರೀತಿ ನಮಗೆ ಅಥವಾ ಜೀರೋ ಎ ಜೀರೋ ಮೈನಸ್ ಎ ಜೀರೋ ಇದು ರಿಪಿಟೇಷನ್ ಆಗ್ತಾ ಇರಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಸೈನ್ ಫಂಕ್ಷನ್. ಓಕೆ ಹಾಗಾದರೆ ಈ ಡಿಸ್ಪ್ಲೇಸ್ಮೆಂಟ್ ಆ್ಯಸ್ ಎ ಫಂಕ್ಷನ್ ಆಫ್ ಟೈಮ್ ಆ್ಯಂಡ್ ವಿ ಕ್ಯಾನ್ ರೈಟ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಸ್ ಎ ಕಾಸ್ ಒಮೇಗಾ ಟಿ ಆರ್ ಎ ಸೈನ್ ಒಮೇಗಾ ಟಿ. ನಾವು ಟಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಟೈಮಿಂಗನ್ನು ಎಲ್ಲಿಂದ ತೊಗೊಳ್ತಾ ಇದ್ದೀವಿ, ಅದ್ರ ಮೇಲುಗಡೆ ವಿ ಕ್ಯಾನ್ ಡಿಸೈಡ್ ಎಫ್ ಆಫ್ ಟಿ ಆ್ಯಸ್ ಕಾಸ್ ಟೀಟಾ ಆರ್ ಸೈನ್ ಟೀಟಾ. ಓಕೆ ಈಗ ಹಾಗಾದರೆ ಎಫ್ ಆಫ್ ಟಿ ಈಕ್ವಲ್ ಟು ಕಾಸ್ ಒಮೇಗಾ ಟಿ ಅಥವಾ ಎಫ್ ಆಫ್ ಟಿ ಈಕ್ವಲ್ ಟು ಎ ಸೈನ್ ಒಮೇಗಾ ಟಿ, ಬೋತ್ ಆರ್ ವಾಟ್, ಬೋತ್ ಆರ್ ದಿ ಈಕ್ವೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಫ್ ದ ಆಬ್ಜೆಕ್ಟ್ ಈಸ್ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈಗ ನಾವು ನೋಡೋಣ, ಸಪೋಸ್ ಬೈ ಆ್ಯಡಿಂಗ್ ದೀಸ್ ಟು ಡಿಸ್ಪ್ಲೇಸ್ಮೆಂಟ್ಸ್, ಓಕೆ ಇವೆರಡು ಥರ ಕೂಡಿಸಿದ್ರೆ ಏನಾಗತ್ತೆ. ಓಕೆ
ಯಾವುದು? ಒಂದು ಎ ಸೈನ್ ಒಮೆಗಾ ಟಿ ಇದೆ, ಇನ್ನೊಂದು ಎ ಕಾಸ್ ಒಮೆಗಾ ಟಿ ಇದೆ. ಸಿಂಪ್ಲಿ ಬೈ ಆ್ಯಡಿಂಗ್ ದೀಸ್ ಟು, ಎ ಕಾಸ್ ಒಮೆಗಾ ಟಿ ಆ್ಯಂಡ್ ಅನದರ್ ಒನ್ ಈಸ್ ಕಾಸ್ ಫಂಕ್ಷನ್. ಓಕೆ, ಸೊ ಬೋತ್ ಆರ್ ದ ಈಕ್ವೇಶನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಲೆಟ್ ಅಸ್ ಟು ಟೇಕ್ ಟೂ ಡಿಫ್ರೆಂಟ್ ಆ್ಯಂಪ್ಲಿಟ್ಯೂಡ್ಸ್, ಎರಡು ಬೇರೆ ಬೇರೆ ಆ್ಯಂಪ್ಲಿಟ್ಯೂಡ್ ಇರುವಂಥವು ತಗೊಳ್ಳೋಣ. ಒಂದು ಎ ಇದೆ, ಇನ್ನೊಂದು ಬಿ ಇದೆ ಅಂತ ತಗೊಂಡ್ರೆ ಎಫ್ ಆಫ್ ಟಿ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ ಬಿ ಕಾಸ್ ಒಮೆಗಾ ಟಿ. ಓಕೆ, ಸೊ ಬೈ ಯೂಸಿಂಗ್ ಟ್ರಿಗ್ನಾಮಿಟ್ರಿ ವಿ ಕ್ಯಾನ್ ಆ್ಯಡ್ ಈಸ್ ಟು. ಓಕೆ, ಹೇಳುತ್ತೇನೆ ಕೊಡ್ಸೋಣ. ಓಕೆ, ಸೊ ನಾವ್ ಆಲ್ಸೋ ಬೈ ಆ್ಯಡಿಂಗ್ ದೀಸ್ ಟು ಫಂಕ್ಷನ್ಸ್ ಇದು ನಾವು ಆ್ಯಡ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಎ ಈಕ್ವಲ್ ಟು ಡಿ ಕಾಸ್ ಫೈ ಆ್ಯಂಡ್ ಬಿ ಈಕ್ವಲ್ ಟು ಡಿ ಸೈನ್ ಫೈ. ಸಮ್ ಡಿ ಅನ್ನು ಡಿ ಇಸ್ ದ ಸಮ್ ನಂಬರ್ ಆ್ಯಂಡ್ ಫೈ ಇಸ್ ದ ಸಮ್ ಆ್ಯಂಗಲ್. ಓಕೆ, ಸೊ ನಾವು ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಇನ್ ದ ಪ್ರೀವಿಯಸ್ ಈಕ್ವೇಶನ್, ಆವಾಗ ನಾವು ಏನು ಬರಿಬೋದು? ಎ ಇದ್ದಲ್ಲಿ ಡಿ ಕಾಸ್ ಅಂತ ಬರೋದು, ಬಿ ಇದ್ದಲ್ಲಿ ಡಿ ಸೈನ್ ಅಂತ ಬರೆದ್ರೆ ಯು ಕ್ಯಾನ್ ಟೇಕ್ ಡಿ ಆ್ಯಸ್ ಕಾಮನ್. ಹಾಗಾದರೆ ಕ್ಲಿಯರ್ಲಿ ಏನಾಗತ್ತೆ? ಸೈನ್ ಒಮೆಗಾ ಟಿ ಇಂಟು ಕಾಸ್ ಫೈ ಪ್ಲಸ್ ಕಾಸ್ ಒಮೆಗಾ ಟಿ ಇಂಟು ಸೈನ್ ಫೈ. ಸೊ ಇದು ಯಾವ ಫಾರ್ಮುಲಾ ಬರುತ್ತೆ ಅಂದರೆ, ನೀವು ಟ್ರಿಗ್ನೋಮೆಟ್ರಿದಲ್ಲಿ ನೋಡಿದಿರಿ ಕಂಪೌಂಡ್ ಆ್ಯಂಗಲ್, ದಟ್ ಈಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಅಂತ ಕಲ್ತಿದ್ದೀರಲ್ಲ. ಸೊ ಇಫ್ ಯು ಇಕ್ವೇಟ್ ದಿಸ್ ವಿತ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ದೆನ್ ಈಸಿಲಿ ವಿ ಕ್ಯಾನ್ ರೈಟ್ ಸೈನ್ ಆಫ್ ಒಮೇಗಾ ಟಿ ಪ್ಲಸ್ ಫೈ, ಬಿಕಾಸ್ ಆಲ್ರೆಡಿ ಡಿ ಈಸ್ ಟೇಕನ್ ಆಸ್ ಕಾಮನ್. ಸೊ ದಿಸ್ ಒನ್ ಇಸ್ ದ ಎಫ್ ಆಫ್ ಟಿ, ದಟ್ ಈಸ್. ಸೊ ಕ್ಲಿಯರ್ಲಿ ಇಲ್ಲಿಯೂ ಸಹಿತ ಏನಾಗ್ತಾ ಇದೆ, ಇಟ್ ಈಸ್ ಆಲ್ಸೋ ರಿಪೀಟೆಡ್. ಓಕೆ, ಸೊ ಕ್ಲಿಯರ್ಲಿ ಇಟ್ ಈಸ್ ಆಲ್ಸೋ ದ ಈಕ್ವೇಶನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಹಾಗಾದರೆ ಎರಡು ಸಿಂಪಲ್ ಹಾರ್ಮೋನಿಕ್ ಮೋಷನ್ಗಳನ್ನು ಆ್ಯಡ್ ಮಾಡಿದರೆ ಅಗೇನ್ ವಿ ಆರ್ ಗೆಟಿಂಗ್ ದ ಈಕ್ವೇಶನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಸೊ ಎರ್ ಡಿ ಆ್ಯಂಡ್ ಫೈ ಆರ್ ದ ಕಾನ್ಸ್ಟಂಟ್ಸ್. ಓಕೆ, ಈಗ ನಿಮ್ಗೆ ದ ವ್ಯಾಲ್ಯೂ ಆಫ್ ಡಿ ಮತ್ತು ಫೈ ಬೇಕಾಗಿತ್ತಂದರೆ, ಸಿಂಪ್ಲಿ ಎ ಬೈ ಬಿ ಬರೆದ್ರಿ ಅಂದರೆ, ಅಥವಾ ಬಿ ಬೈ ಎ ಅಂತ ಬರೆದ್ರಿ ಅಂದರೆ ಡಿ ಡಿ ಗೆಟ್ ಕ್ಯಾನ್ಸಲ್, ಟ್ಯಾನ್ ಫೈ ಆಗತ್ತೆ. ಸೊ ಹಾಗಾದರೆ ಫೈ ವ್ಯಾಲ್ಯೂ ಟ್ಯಾನ್ ವರ್ಸ್ ಬಿ ಬೈ ಎ ಆಗತ್ತೆ. ಸಿಂಪ್ಲಿ ಬೈ ಸ್ಕ್ವೇರಿಂಗ್ ಆ್ಯಂಡ್ ಅಡಿಂಗ್ ವಿ ಆರ್ ಗೆಟಿಂಗ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಡಿ ಸ್ಕ್ವೇರ್ ಬ್ರಾಕೆಟ್ ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಸೈನ್ ಸ್ಕ್ವೇರ್ ಫೈ, ಆ್ಯಂಡ್ ಇಟ್ ಈಸ್ ಒನ್ ಮೀನ್ಸ್ ಡಿ ಸ್ಕ್ವೇರ್. ಸೊ ಡಿ ಈಕ್ವಲ್ ಟು ಅಂಡರ್ ರೂಟ್ ಸ್ಕ್ವೇರ್ ರೂಟ್ ಆಫ್, ಅಥವಾ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬೋದು. ಅರ್ಥ ಆಯ್ತಾ? ಸೊ ಹಾಗಾದರೆ ದ ಎಡಿಷನ್ ಆಫ್ ಟು ಈಕ್ವೇಷನ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ಅಗೇನ್ ಎ ಈಕ್ವೇಶನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಸೊ ಸಮ್ ಇಂಪಾರ್ಟೆಂಟ್ ನೋಟ್ ಹಿಯರ್, ಸೈನ್ ಒಮೆಗಾ ಟಿ ಪ್ಲಸ್ ಕಾಸ್ ಒಮೆಗಾ ಟಿ ಈಸ್ ಪಿರಿಯಾಡಿಕ್ ಫಂಕ್ಷನ್. ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆ್ಯಸ್, ಇದನ್ನು ಏನಂತ ಬರೀಬೋದು ಅಂದರೆ ರೂಟ್ ಟು, ರೂಟ್ ಟು ಸೈನ್ ಒಮೆಗಾ ಟಿ ಪ್ಲಸ್ ಪೈ ಬೈ ಫೋರ್. ಸೊ ಸೈನ್ ಒಮೆಗಾ ಟಿ ಪ್ಲಸ್ ಕಾಸ್ ಒಮೆಗಾ ಟಿ, ಹೌದಾ, ಯಾವ ರೀತಿ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ ಟು ಆಗತ್ತೆ ಅಂದರೆ, ನೀವು ರೂಟ್ ಟು ಬ್ರಾಕೆಟ್ ಸೈನ್ ಒಮೆಗಾ ಟಿ ಇಂಟು ಒನ್ ಬೈ ರೂಟ್ ಟು ಕಾಸ್ ಒಮೆಗಾ ಟಿ ಇಂಟು ಒನ್ ಬೈ ರೂಟ್ ಟು ಅಂತ ಬರೆದುಬಿಟ್ರೆ, ನೆಕ್ಸ್ಟ್ ಸ್ಟೆಪ್ ಏನು ಬರಿಬೋದು ಅಂದರೆ ರೂಟ್ ಟು ಬ್ರಾಕೆಟ್ ಸೈನ್ ಒಮೆಗಾ ಟಿ ಕಾಸ್ ಪೈ ಬೈ ಫೋರ್ ಪ್ಲಸ್ ಕಾಸ್ ಒಮೆಗಾ ಟಿ ಸೈನ್ ಪೈ ಬೈ ಫೋರ್ ಅಂತ ಬರ್ಕೊಂಡ್ಬಿಟ್ರಿ ಅಂದರೆ, ಈಸಿಲಿ ವಿ ಕ್ಯಾನ್ ರೈಟ್ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ ಫೋರ್ ಅಂತ ಬರಿಬೋದು. ಸೊ ಹಾಗಾದರೆ ಹಿಯರ್ ರೂಟ್ ಟು ಇಸ್ ದ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಪೈ ಬೈ ಟು ಸಾರಿ ಪೈ ಬೈ ಫೋರ್ ಇಸ್ ದ ಫೇಸ್.
ಸೊ ಸಿಮಿಲರ್ಲಿ ಸೈನ್ ಒಮೆಗಾ ಟಿ ಪ್ಲಸ್ ಕಾಸ್ ಟು ಒಮೆಗಾ ಟಿ ಪ್ಲಸ್ ಸೈನ್ ಫೋರ್ ಒಮೆಗಾ ಟಿ ಈಸ್ ಎ ಪೀರಿಯಾಡಿಕ್ ಫಂಕ್ಷನ್. ಸೊ ದ ಫಂಕ್ಷನ್ ಇ ರೆಸ್ ಟು ಮೈನಸ್ ಕಾಸ್ ಒಮೆಗಾ ಟಿ ಈಸ್ ನಾಟ್ ಪೀರಿಯಾಡಿಕ್ ಫಂಕ್ಷನ್ ಬಿಕಾಸ್ ಇಟ್ ಡಿಕ್ರೀಸಸ್ ಓಕೆ ಮೊನೊಟಾನಿಕಲಿ ವಿತ್ ಇನ್ಕ್ರೀಸ್ ಇನ್ ಟೈಮ್ ಆ್ಯಂಡ್ ಟೆನ್ಸ್ ಟು ಝೀರೋ ಆ್ಯಸ್ ಟಿ ಟೆನ್ಸ್ ಟು ಇನ್ಫಿನಿಟಿ. ಹೆಂಗೆ ಟಿ ಬೆಲೆ ಜಾಸ್ತಿ ಆಗ್ತಾ ಇದೆಯಲ್ಲ ಇಲ್ಲಿ ಇದು ಝೀರೋ ಆಗ್ತಾ ಇದೆ, ಆಗ ರಿಪೀಟ್ ಆಗ್ತಾ ಇಲ್ಲ. ಓನ್ಲಿ ಯು ಹ್ಯಾವ್ ಟು ರಿಮೆಂಬರ್ ರಿಪಿಟೇಷನ್ ಆಗ್ತಾ ಇರಬೇಕು, ಇಲ್ಲಿ ರಿಪಿಟೇಷನ್ಸ್ ಆಗೋದಿಲ್ಲ, ಅರ್ಥ ಆಯ್ತಾ? ಸೊ ಹೀಗಾಗಿ ಇಟ್ ಇಸ್ ನಾಟ್ ಎ ಪಿರಿಯಾಡಿಕ್ ಮೋಷನ್. ಓಕೆ ಆ್ಯಂಡ್ ಆಲ್ಸೋ ದ ಫಂಕ್ಷನ್ ಲಾಗ್ ಆಫ್ ಒಮೆಗಾ ಟಿ, ಓಕೆ ಲಾಗ್ ಆಫ್ ಒಮೆಗಾ ಟಿ ಇನ್ಕ್ರೀಸ್ ಮೊನೊಟಾನಿಕಲಿ ವಿತ್ ಟೈಮ್ ಓಕೆ ಟಿ, ದೇರ್ ಫಾರ್ ನೆವರ್ ರಿಪೀಟ್ಸ್ ಇಟ್ ಇಟ್ಸ್ ವ್ಯಾಲ್ಯೂ, ಅದರ ವ್ಯಾಲ್ಯೂ ರಿಪೀಟ್ ಆಗೋದಿಲ್ಲ. ಆ್ಯಂಡ್ ಹೆನ್ಸ್ ಲಾಗ್ ಆಫ್ ಒಮೆಗಾ ಟಿ ಈಸ್ ಎ ನಾನ್ ಪಿರಿಯಾಡಿಕ್ ಫಂಕ್ಷನ್. ಓಕೆ ಇದು ನಾನ್ ಪಿರಿಯಾಡಿಕ್ ಫಂಕ್ಷನ್ ಆಗತ್ತೆ. ಸೊ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್. ದ ಅಡಿಷನ್ ಆಫ್ ಟು ಪಿರಿಯಾಡಿಕ್ ಫಂಕ್ಷನ್ ಈಸ್ ಎ ಪಿರಿಯಾಡಿಕ್. ಓಕೆ ಆ್ಯಂಡ್ the exponential form and logarithmic form of the equations are non-periodic motion. Okay, so in next class we can discuss the remaining terms. Okay, thank you.